ಇತಿಹಾಸ ಪ್ರಸಿದ್ಧ ಕದ್ರಿ ಶ್ರೀ ಮಂಜುನಾಥ ಸ್ವಾಮಿ ದೇವಸ್ಥಾನದಲ್ಲಿ ಬ್ರಹ್ಮಕಲಶೋತ್ಸವದ ಸಂಭ್ರಮ ಆರಂಭಗೊಂಡಿದೆ. ಆ ಪ್ರಯುಕ್ತ ದಕ್ಷಿಣ ಕನ್ನಡ ಜಿಲ್ಲಾ ಕಾಂಗ್ರೆಸ್ ವತಿಯಿಂದ ಶ್ರೀ ಕ್ಷೇತ್ರ ಕದ್ರಿಗೆ ಹಸಿರು ಹೊರೆ ಕಾಣಿಕೆ ಸಮರ್ಪಿಸಲಾಯಿತು. ಮಂಗಳೂರಿನ ಮಲ್ಲಿಕಟ್ಟಿಯಲ್ಲಿರುವ ಕಾಂಗ್ರೆಸ್ ಕಚೇರಿ ಮುಂಭಾಗದಲ್ಲಿ ದಕ್ಷಿಣ ಕನ್ನಡ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಹರೀಶ್ ಕುಮಾರ್ ದೀಪ ಪ್ರಜ್ವಲಿಸಿ ತೆಂಗಿನಕಾಯಿ ಬಡಿದು ಹಸಿರು ಹೊರೆ ಕಾಣಿಕೆ ಮೆರವಣಿಗೆಗೆ ಚಾಲನೆಯನ್ನ ನೀಡಿದರು. ಬಳಿಕ ಮಾಜಿ ಶಾಸಕ ಜೆಆರ್ ಲೋಪು ಅವರು ಮಾತನಾಡಿ, ಕದ್ರಿ ದೇವಸ್ಥಾನ ಮಂಗಳೂರಿನ ಬಹಳ ಪ್ರಸಿದ್ಧ ಮತ್ತು ಇತಿಹಾಸವುಳ್ಳ ದೇವಸ್ಥಾನ. ಈ ಕ್ಷೇತ್ರದಲ್ಲಿ ಬ್ರಹ್ಮಕಲಶೋತ್ಸವ ನಡೆಯುತ್ತಿದೆ. ಈ ಹಿನ್ನೆಲೆಯಲ್ಲಿ ಮಂಗಳೂರು ವಿಧಾನಸಭಾ ಕ್ಷೇತ್ರದ ಕಾಂಗ್ರೆಸ್ ಪಕ್ಷದ ವತಿಯಿಂದ ಎಲ್ಲಾ ಕಾರ್ಯಕರ್ತರು ಸೇರಿ ಹಸಿರು ಹೊರೆ ಕಾಣಿಕೆಯನ್ನ ವಿಜೃಂಭಣೆಯಿಂದ ನೀಡುತ್ತಿದ್ದೇವೆ ಎಂದು ಹೇಳಿದರು. ದೇವಸ್ಥಾನ ನಮ್ಮ ಮಂಗಳೂರಿಗೆ ಅತಿ ಪ್ರಸಿದ್ಧ ಮತ್ತು ಹಾಗೂ ಪುರಾತನ ದೇವಸ್ಥಾನ. ಈ ದೇವಸ್ಥಾನದ ಬ್ರಹ್ಮಕಲಶ ಈ ಸಾರಿ ನಡೆಯತಾ ಇದೆ. ಇದಕ್ಕೆ ನಾವು ಮಂಗಳೂರಿನಲ್ಲಿ ನಮ್ಮ ಕಾಂಗ್ರೆಸ್ ಪಕ್ಷದ ವತಿಯಿಂದ ನಮ್ಮ ಕಾಂಗ್ರೆಸ್ನ ಎಲ್ಲ ಕಾರ್ಯಕರ್ತರು ಮತ್ತು ಮುಖಂಡರು ಸೇರಿ ನಾವು ಹೊರೆಕಾಣಿಕೆಯನ್ನು ಈ ಸಾರಿ ನಾವು ವಿಜೃಂಭಣೆಯಿಂದ ಕೊಡಲಿಕ್ಕೆ ಒಂದು ಆಸಕ್ತಿ ಒಂದು ಪ್ರಯತ್ನವನ್ನು ಮಾಡಿದ್ದೀವಿ. ಇದರ ಪ್ರಯುಕ್ತ ಸುಮಾರು 9 ವಾಹನಗಳಲ್ಲಿ ಇವತ್ತು ಹೊರೆಕಾಣಿಕೆಯನ್ನು ನಮ್ಮ ಮಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರದಲ್ಲಿ ವಿವಿಧ ಕಡೆಗಳಲ್ಲಿ ಅದನ್ನು ನಾವು ಸಹಾಯಧನವಾಗಿ ಪಡೆದು ಅದನ್ನು ನಾವು ಇವತ್ತು ಹೊರೆಕಾಣಿಕೆಯಾಗಿ ಅರ್ಪಿಸ್ತಾ ಇದ್ದೀವಿ. ಇದೇ ವೇಳೆ ಯುವ ಕಾಂಗ್ರೆಸ್ ಅಧ್ಯಕ್ಷ ಮಿಥುನ್ ರಯ್ಯಪ್ರ ಮಾತನಾಡಿ, ಕದ್ರಿ ಶ್ರೀ ಮಂಜುನಾಥೇಶ್ವರ ದೇವಸ್ಥಾನದಲ್ಲಿ ಬ್ರಹ್ಮಕಲಶೋತ್ಸವ ನಡೆಯುತ್ತಿದೆ. ದಕ್ಷಿಣ ಕನ್ನಡ ಜಿಲ್ಲೆಯ ಜನರಿಗಿದು ಹಬ್ಬದ ಸಂಭ್ರಮ. ಸುಮಾರು 10 ದಿನಗಳ ಕಾಲ ಈ ಬ್ರಹ್ಮಕಲಶೋತ್ಸವ ನಡೆಯಲಿದೆ. ಈ ಪ್ರಯುಕ್ತ ಕಾಂಗ್ರೆಸ್ ಪಕ್ಷದ ವತಿಯಿಂದ ನಾವು ಹಸಿರು ಹೊರೆ ಕಾಣಿಕೆಯನ್ನ ನೀಡುತ್ತಿದ್ದೇವೆ ಎಂದು ಹೇಳಿದರು. ದಕ್ಷಿಣ ಕನ್ನಡ ಜಿಲ್ಲೆಯ ಜನರಿಗೆ ಹಬ್ಬದ ವಾತಾವರಣ. ಕದ್ರಿ ಶ್ರೀ ಮಂಜುನಾಥೇಶ್ವರ ಸ್ವಾಮಿಯ ಕ್ಷೇತ್ರದಲ್ಲಿ ಬ್ರಹ್ಮಕಲಶೋತ್ಸವ 2ನೇ ತಾರೀಕಿಂದ 10ನೇ ತಾರೀಕುವರೆಗೆ ನಡೆಯುವಂತಹ ಈ ಬ್ರಹ್ಮಕಲಶೋತ್ಸವ, ಅದೇ ರೀತಿ ಮಹಾರುದ್ರಯಾಗ, ಇದರ ಪೂರಕವಾಗಿ ದಕ್ಷಿಣ ಮಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರದ 2 ಬ್ಲಾಕ್ ವತಿಯಿಂದ ನಾವಿವತ್ತು ಹಸಿರು ಹೊರಕಾಣಿಕೆಯನ್ನು ನಾವು ಕದ್ರಿ ಮಂಜುನಾಥ ಸ್ವಾಮಿಯ ಸನ್ನಿಧಾನಕ್ಕೆ ತಲುಪಿಸುವಂತಹ ಕಾರ್ಯಕ್ರಮವನ್ನು ಆಯೋಜಿಸಿದ್ದೇವೆ. ಈ ಸಂದರ್ಭ ಹಲವು ಕಾಂಗ್ರೆಸ್ ನಾಯಕರು ಉಪಸ್ಥಿತರಿದ್ದರು. ಪವನ್ ಕಾಚ್ಮಡ್ಕ, ವಿ4 ನ್ಯೂಸ್, 24/7 ಮಂಗಳೂರು.